ಅವರು ಎಲ್ಲಾ ಮಿತಿಗಳನ್ನು ಮುರಿದು ಯಾವುದೇ ಸಹಾಯ ಇಲ್ಲದೆ ಮೇಲೆ ಬಂದರು ಯಾವುದೇ ರೀತಿಯಲ್ಲಿ ರಾಜಕೀಯ ವ್ಯಕ್ತಿ ಆಗಿರಲಿಲ್ಲ ಆದರೆ ದೇಶದ ಎಲ್ಲಾ ಪಕ್ಷಗಳು ಪ್ರತಿಯೊಬ್ಬ ರಾಜಕಾರಣಿ ಮತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿ ಅವರಿಗೆ ಎಷ್ಟು ಗೌರವ ಕೊಟ್ಟಿದ್ದರು ಅಂದ್ರೆ ಅವರು ಸ್ವಾಭಾವಿಕವಾಗಿ ದೇಶದ ಉನ್ನತ ಸ್ಥಾನ ಪಡೆಯೋ ಹಾಗಾಯಿತು ಕೇವಲ ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಅವರನ್ನು ಮೇಲಕ್ಕೇರಿಸಿತು ಬಹುಶಃ ಹಿಂದೆಂದು ರಾಜಕೀಯದ ಯಾವುದೇ ಸಂಬಂಧ ಇಲ್ಲದೆ ಇರೋ ವ್ಯಕ್ತಿ ಯಾವುದೇ ಪಕ್ಷದ ಸದಸ್ಯರಾಗಿರದೆ ಅವರು ದೇಶದ ರಾಷ್ಟ್ರಪತಿ ಆಗಿಲ್ಲ ಕೇವಲ ಅವರ ಶುದ್ಧ ಪ್ರಾಮಾಣಿಕತೆ ಮತ್ತು ಉತ್ಸಾಹದ ನಡೆ ವೈಜ್ಞಾನಿಕ ಸಮುದಾಯದಲ್ಲಿ ಬೆಳೆದ ರೀತಿಯಿಂದ ಜನ ಅವರನ್ನು ನಿರ್ಲಕ್ಷಿಸಲಿಕ್ಕಾಗಲಿಲ್ಲ ಸ್ವಾಭಾವಿಕವಾಗಿಯೇ ರಾಷ್ಟ್ರಪತಿ ಸ್ಥಾನಕ್ಕೆ ಪಾತ್ರರಾದರು ರಾಷ್ಟ್ರಪತಿಯಾಗಿ ಅವರೊಬ್ಬ ವಿಶಿಷ್ಟ ಮತ್ತು ಹಿಂದೆಂದಿಗಿಂತಲೂ ಎಲ್ಲರೂ ಅವರನ್ನು ಸಂಪರ್ಕಿಸಬಹುದಾದಂಥ ವ್ಯಕ್ತಿಯಾಗಿದ್ದರು ದೇಶದ ಮುಖ್ಯಸ್ಥರಾಗಿರೋ ಯಾರು ಇಷ್ಟು ಸಮೀಪಿಸೋ ಅಂಥವರಾಗಿರಲಿಲ್ಲ ದಕ್ಷಿಣ ಭಾರತದ ತಮಿಳುನಾಡಿನ ಸಣ್ಣ ಊರಲ್ಲಿ ಹುಟ್ಟಿದ ಅತ್ಯಂತ ಬಡ ಕುಟುಂಬದ ಹುಡುಗನ ಕಥೆ ಇದು ಉತ್ಕಟ ಹಂಬಲ ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಬಯಕೆ ಅವರಲ್ಲಿ ತೀವ್ರವಾಗಿತ್ತು ಸ್ವತಃ ಶಿಕ್ಷಣ ಪಡೆದು ದೇಶದಲ್ಲಿ ಮಾತ್ರವಲ್ಲ ಪ್ರಪಂಚದಲ್ಲೇ ಒಬ್ಬ ಪ್ರಮುಖ ಏರೋನಾಟಿಕಲ್ ಇಂಜಿನಿಯರ್ ಆಗಿ ಹಂತ ಹಂತವಾಗಿ ಬೆಳೆದರು ಮುಂದೆ ಒಬ್ಬ ಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿಯಾಗಿ ನಂತರ ಭಾರತದ ರಾಷ್ಟ್ರಪತಿಯಾದರು ಅವರೊಬ್ಬ ಅದ್ಭುತ ವ್ಯಕ್ತಿ ಅವರಿಗೆ ಯಾವ ರಾಜಕೀಯದೊಂದಿಗೂ ಸಂಬಂಧ ಇರಲಿಲ್ಲ ಯಾವುದೇ ರೀತಿಯಲ್ಲಿ ರಾಜಕೀಯ ವ್ಯಕ್ತಿನೂ ಆಗಿರಲಿಲ್ಲ ಆದರೆ ಎಲ್ಲ ಪಕ್ಷಗಳು ಪ್ರತಿಯೊಬ್ಬ ರಾಜಕಾರಣಿಯು ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಅವರನ್ನು ಎಷ್ಟು ಗೌರವಿಸ್ತಾ ಇದ್ರು ಅಂದ್ರೆ ಅವರು ಸ್ವಾಭಾವಿಕವಾಗಿ ದೇಶದ ಉನ್ನತ ಸ್ಥಾನ ಪಡೆಯೋ ಹಾಗಾಯಿತು ಅವರು ಎಷ್ಟು ಸರಳವಾಗಿ ಜೀವನ ನಡೆಸಿದ್ರು ಅನ್ನೋದನ್ನು ನಿಮಗೆ ತಿಳಿಸಬೇಕಂದ್ರೆ ಹೋದ ಬಾರಿ ಬಹುಶಃ ನಾನು ಲೆಬನಾನ್ ನಿಂದ ಬರುವಾಗ ನಾನು ಬೇರೂತ್ ನಿಂದ ಬರ್ತಿದ್ದೆ ದುಬೈ ವಿಮಾನ ನಿಲ್ದಾಣದಲ್ಲಿ ಸ್ವಲ್ಪ ಸಮಯ ಕಾಯ್ತಾ ಇದ್ದೆ ಸುಮಾರು 5 ಗಂಟೆ ಕಾಲ ಇರಬೇಕು ಸುಮ್ಮನೆ ಅಲ್ಲಿನ ವೃತ್ತಪತ್ರಿಕೆಗಳನ್ನು ಓದ್ತಿದ್ದೆ ಅದರಲ್ಲಿ ಒಂದು ವರದಿ ಇತ್ತು ಬಾಕ್ಸ್ನಲ್ಲಿ ಭಾರತದ ರಾಷ್ಟ್ರಪತಿಗಳು ಭದ್ರತಾ ಸಿಬ್ಬಂದಿ ಜೊತೆ ಮಾತಾಡಿದ್ರು ಅಂತೆಲ್ಲ ಇತ್ತು ನಾನು ಕುತೂಹಲದಿಂದ ಅದನ್ನು ಓದ್ದೆ ಏನಾಗಿತ್ತು ಅಂದ್ರೆ ದುಬೈನಲ್ಲಿರೋ ಅವರಿದ್ದ ಯಾವುದೋ ದೊಡ್ಡ ಹೋಟೆಲ್ನಲ್ಲಿ ನಡ್ಕೊಂಡು ಹೋಗುವಾಗ ಅವರು ಭದ್ರತಾ ಸಿಬ್ಬಂದಿಯೊಬ್ಬನನ್ನ ನೋಡಿ ಗುರುತು ಹಿಡಿದು ಏ ವೇಲ್ಸ್ವಾಮಿ ಇಲ್ಲೇನ್ ಮಾಡ್ತಿದೀಯಾ ಅಂತ ತಮಿಳಲ್ಲಿ ಕೇಳಿದ್ರು ಈ ಭದ್ರತಾ ಸಿಬ್ಬಂದಿ ಸುಮಾರು 30 ವರ್ಷದ ಹಿಂದೆ ಸ್ವಲ್ಪ ಸಮಯ ಅವರ ಡ್ರೈವರ್ ಆಗಿ ಕೆಲಸ ಮಾಡಿದ್ದ ಅವರು ಅದನ್ನ ಅಲ್ಲೇ ನೆನಪಿಸಿಕೊಂಡು ಅವನನ್ನ ಮಾತಾಡಿಸಿ ಅವನ್ನ ಅಪ್ಪಿ ಹೇಳಿದ್ರು ನನಗೆ ಸ್ವಲ್ಪ ಕೆಲಸ ಇದೆ ರಾತ್ರಿ ನಾನು ಬಂದ ಮೇಲೆ 10 ಗಂಟೆ ಮೇಲೆ ನನ್ನ ರೂಮಿಗೆ ಬಾ ನಿನ್ನ ಜೊತೆ ಮಾತಾಡಬೇಕು ಅಂದ್ರು ಹಾಗಾಗಿ ನಾನು ಓದಿದ್ದು ಆ ಭದ್ರತಾ ಸಿಬ್ಬಂದಿ ಜೊತೆ ಮಾಡಿದ ಸಂದರ್ಶನ ಈ ವ್ಯಕ್ತಿ ಪತ್ರಕರ್ತನ ಜೊತೆ ತನ್ನ ಅನುಭವ ಹಂಚಿಕೊಳ್ತಾ ಇದ್ದಾನೆ ರಾಷ್ಟ್ರಪತಿಗಳು ಹೇಗೆ ಬಂದು ಅವನ ಹತ್ರ ಮಾತಾಡಿದ್ರು ತಮ್ಮ ಕೋಣೆಗೆ ಆಹ್ವಾನಿಸಿದ್ರು ಆದ್ರೆ ಅಲ್ಲಿ ಹೋಗುವುದು ಅವನಿಗೆ ಸರಿ ಅನ್ನಿಸಲಿಲ್ಲ ನಿಮಗೆ ಗೊತ್ತಲ್ಲ ಅವರು ಆ ತರದ ವ್ಯಕ್ತಿ ಆಗಿದ್ರು ಸರಳ ವ್ಯಕ್ತಿ ಬದುಕಿನ ದಾರಿಯಲ್ಲಿ ಮುಂದುವರಿತ ಯಾರಿಗೂ ಪ್ರತಿಸ್ಪರ್ಧೆ ಆಗದೆ ಅತೀವ ಮಹತ್ವಾಕಾಂಕ್ಷೆ ಇಲ್ಲದೆ ಜನರಿಗೆ ಏನಾದರೂ ಮಾಡಬೇಕೆಂಬ ಸರಳವಾದ ಇಚ್ಛೆ ಇರೋ ವ್ಯಕ್ತಿ ಆಗಿದ್ರು ಹಳ್ಳಿಯ ಹುಡುಗನಿಂದ ರಾಷ್ಟ್ರಪತಿಯಾಗಿ ತಾವಾಗೇ ಬೆಳೆದ್ರು This is just a simple story of what a human being can do to himself and to people around him with
very simple means with no great means at his hands. ಇದೊಂದು ತುಂಬಾ ಸರಳವಾದ ಕಥೆ. ಒಬ್ಬ ಮನುಷ್ಯ ತನಗಾಗಿ ಮತ್ತು ಸುತ್ತಲಿರೋ ಎಲ್ಲರಿಗೂ ಅತ್ಯಂತ ಸರಳ ವಿಧಾನಗಳಿಂದ ಕೈಯಲ್ಲಿ ಯಾವುದೇ ದೊಡ್ಡ ಸಾಧನಗಳಿಲ್ಲದೆ ಏನ್ ಮಾಡಬಹುದು ಅಂತ. ಸಾಮಾಜಿಕ, ಆರ್ಥಿಕ ಮತ್ತು ವಿವಿಧ ಸಾಂಸ್ಕೃತಿಕ ಬಂಧನಗಳಲ್ಲಿ ಬದುಕು ಭಾರತದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನೇಕ ವಿಧದಲ್ಲಿ ತಮ್ಮ ಹಳ್ಳಿನ ಮೀರಿ ಯೋಚಿಸುವುದೇ ದೊಡ್ಡ ಸಾಹಸ. ಈ ವಿಷಯ ದೇಶದ ಹೊರಗಿಂದ ಬಂದಿರೋರಿಗೆ ಅರ್ಥ ಆಗಲ್ಲ. ನಿಮ್ಮ ಹಳ್ಳಿ ಆಚೆ ಯೋಚಿಸೋದೇ ದೊಡ್ಡ ಸಾಹಸ. ಹಳ್ಳಿ ದಾಟಿ ಹೊರಗೆ ಹೋಗೋದೇ ದೊಡ್ಡ ಸಾಹಸ ಇದ್ದ ಹಾಗೆ. ಹಳ್ಳಿ ಹುಡುಗನಿಂದ ದೊಡ್ಡ ವಿಜ್ಞಾನಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರೋ ವಿಜ್ಞಾನಿಯಾಗಿ ಅಲ್ಲಿಂದ ದೇಶದ ರಾಷ್ಟ್ರಪತಿ ಆಗೋದಂದ್ರೆ ನಂಬಕ್ಕೆ ಆಗದ ಒಂದು ಮೋಹಕ ಕನಸಿನಂತಿದೆ. ಇದು ಇಲ್ಲಿ ಸಾಮಾನ್ಯವಾಗಿ ನಡೆಯೋ ಸಂಗತಿ ಅಲ್ಲ. ಏಕೆಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೌಟುಂಬಿಕ, ಶೈಕ್ಷಣಿಕ ಮತ್ತು ಇತರ ರೀತಿಯ ಹಿನ್ನೆಲೆ ಹೊಂದಿರದಿದ್ರೆ ಅಂಥವರ ಮೇಲೆ ಬರಲ್ಲ. ಎಲ್ಲ ಮಿತಿಗಳನ್ನು ಮುರಿದು ಯಾವುದೇ ರೀತಿಯ ವಶೀಲಿ ಇಲ್ಲದೆ, ಯಾವುದೇ ರಾಜಕೀಯ ಬೆಂಬಲವಿಲ್ಲದೆ, ಯಾವುದೇ ರೀತಿಯ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ, ಯಾವುದೇ ರೀತಿಯ ಕುತಂತ್ರ ಮತ್ತು ಮಹತ್ವಾಕಾಂಕ್ಷೆ ಇಲ್ಲದೆ ಬೆಳೆದಂಥ ವ್ಯಕ್ತಿ ಇವರು. ಕೇವಲ ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಅವರನ್ನು ಉನ್ನತ ಸ್ಥಾನಕ್ಕೆ ತಲುಪಿಸಿತು.